ಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ನಿರ್ಧಾರವನ್ನು ಮಾಡಿದ್ದಿರ್ಬೋದು. ಕಳೆದ ಬಾರಿ ನಾನು ಮುಖ್ಯಮಂತ್ರಿಯಾಗಿ ತುಮಕೂರು ನಗರಕ್ಕೆ 150 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ಕೊಟ್ಟಂಥದ್ದನ್ನು ಈಗಿನ ಸರ್ಕಾರ ವಾಪಸ್ ಪಡೆದರು. ಬಿ ಜೆ ಪಿಯ ಸರ್ಕಾರ, ಬಿ ಜೆ ಪಿಯ ಶಾಸಕರಿದ್ದರೂ ಸಹ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ತುಮಕೂರು ನಗರದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ, ಬಹುಶಃ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರು ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಏನಿದ್ದೀರಿ, ನೀವು ಶ್ರಮಜೀವಿಗಳಿದ್ದೀರಿ, ಪ್ರತಿದಿನ ನೀವು ಬದುಕ್ತಕ್ಕಂಥ ನಿಮ್ಮ ಬದುಕಿನ ಶ್ರಮ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ತುಮಕೂರು ನಗರದಲ್ಲಿ ಅತ್ಯಂತ ಬಡತನದಲ್ಲಿ ಜೀವನ ಮಾಡ್ತಕ್ಕಂಥ ನನ್ನ ತಾಯಂದಿರು ನಿಮ್ಮ ಪರಿಸ್ಥಿತಿಗಳು ಏನು ಅಂತಕ್ಕಂಥವನ್ನು ಅರ್ಥಿರ್ತಕ್ಕಂಥವನ್ನು ನಾನು ಇಲ್ಲಿ ಜನತಾ ಜಲಧಾರೆಯ ಕಾರ್ಯಕ್ರಮದ ಭಾಗ ಒಂದು ಭಾಗ ಇಲ್ಲಿ ನಮ್ಮ ಎರಡು ಬಾರಿ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಗೋವಿಂದರಾಜವರು ಅತ್ಯಂತ ಕಡಿಮೆ ಬಹುಮತದಲ್ಲಿ ಸೋತಿದ್ದಾರೆ ಎರಡು ಬಾರಿನೂ ಸಹ. ತುಮಕೂರು ನಗರದ ಮತದಾರರು ತಂದೆ ತಾಯಂದಿರ ಅವರು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದರು. ನಮ್ಮಿಂದಲೇ ಕೆಲವು ತಪ್ಪುಗಳ ಒಂದು ಹಿನ್ನೆಲೆಯಲ್ಲಿ ಗೋವಿಂದರಾಜು ಸೋತಿರ್ತಕ್ಕಂಥದ್ದು. ತುಮಕೂರು ನಗರದ ಮತದಾರರಿಗೆ ಈ ವೇದಿಕೆ ಮುಖಾಂತರ ನಾನು ದೋಷ ಕೊಡಲಿಕ್ಕೆ ಸಿದ್ಧನಿಲ್ಲ. ನೀವು ಅವ್ರಿಗೆ ಆಶೀರ್ವಾದ ಮಾಡಿದ್ರಿ, ಆದರೆ ನಿಮ್ಮ ಆಶೀರ್ವಾದವನ್ನು ಗೆಲುವಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ನಮ್ಮಲ್ಲೇ ಕೆಲವು ತಪ್ಪುಗಳಾಗಿದ್ದಾವೆ, ನನಗದರ ಮಾಹಿತಿಗಳಿದೆ. ಆದರೆ ಇವತ್ತು ಒಂದು ಮಾತನ್ನು ಹೇಳ್ತೇನೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನಾಯಕರುಗಳಿಗೆ. ಎರಡು ಬಾರಿ ಚುನಾವಣೆಯಲ್ಲಿ ಸೋತಿದ್ದರು, ಕೋವಿಡ್ನ ಅನಾಹುತ ಇರಲಿ, ತುಮಕೂರು ನಗರದ ನೀರಿನ ಸಮಸ್ಯೆಗೆ ಟ್ಯಾಂಕರ್ಗಳ ಮುಖಾಂತರ ನಿರಂತರವಾಗಿ